ತಾಲೂಕಿನ ಪಶ್ಚಿಮ ಭಾಗದ 12 ಹಳ್ಳಿಗಳ ರೈತರಿಗೆ ಅನುಕೂಲವಾಗುವ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ ಶೀಘ್ರವಾಗಿ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡಲಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಡ್ಗಿಮಠ ಹೇಳಿದರು. ಶುಕ್ರವಾರ ತಾಲೂಕಿನ ನವಲಿಹಾಳ್ ಕ್ರಾಸ್ ಹತ್ತಿರ 2.50 ಕೋಟಿ ರೂಪಾಯಿ ವೆಚ್ಚದ ಸಂಕೇಶ್ವರ ಸದಲ್ಗಾ ರಸ್ತೆಯ ಕಿಲೋಮೀಟರ್ 17 ರಿಂದ ಕಿಲೋಮೀಟರ್ 21ರವರೆಗೆ ರಸ್ತೆ ಅಗಲೀಕರಣ ಹಾಗೂ ಡಾಂಬರೀಕರಣ ರಸ್ತೆಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ರಾಜ್ಯದ ವಿವಿಧ ನೀರಾವರಿ ಯೋಜನೆಗಳಿಗೆ ಪ್ರಸಕ್ತ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ 5,000 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ. ಈ ಅನುದಾನದಲ್ಲಿ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಗೆ 350 ಕೋಟಿ ರೂಪಾಯಿ ಶೀಘ್ರವಾಗಿ ಬಿಡುಗಡೆ ಮಾಡಬೇಕೆಂದು ಬೃಹತ್ ನೀರಾವರಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಲಾಗಿದೆ ಎಂದರು. ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಯು ಕಳೆದ 5 ವರ್ಷದ ಹಿಂದೆಯಷ್ಟೇ ಆಗಬೇಕಿತ್ತು. ಈಗಿನ ಶಾಸಕರು ಮಾಜಿ ಸಂಸದರು ಮಾಡದೇ ಇರುವುದು ಈ ಭಾಗದ ರೈತರಿಗೆ ಮಾಡಿರುವ ದೊಡ್ಡ ಅನ್ಯಾಯವಾಗಿದೆ. ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಯು ಕಳೆದ 5 ವರ್ಷದ ಹಿಂದೆಯಷ್ಟೇ ಆಗಬೇಕಿತ್ತು. ಈಗಿನ ಶಾಸಕರು ಮಾಜಿ ಸಂಸದರು ಮಾಡದೇ ಇರುವುದು ಈ ಭಾಗದ ರೈತರಿಗೆ ಮಾಡಿರುವ ದೊಡ್ಡ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ಕಲ್ಲೋಳ್ ಯಡೂರು ಸೇತುವೆ ನಿರ್ಮಾಣಕ್ಕೆ ಬಿಜೆಪಿ ಸರ್ಕಾರ 37 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಕೂಡಲೇ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತದೆ ಎಂದರು. ಕೊರೋನಾ ಹತೋಟಿಗೆ ಕೈಜೋಡಿಸಿ, ಕೊರೋನಾ ವೈರಸ್ ಹತೋಟಿಗೆ ಸರ್ಕಾರದ ಜೊತೆ ಸಾರ್ವಜನಿಕರು ಕೈಜೋಡಿಸಬೇಕು. ಪ್ರಧಾನಿ ಮತ್ತು ಮುಖ್ಯಮಂತ್ರಿಗಳು ಜನರ ಆರೋಗ್ಯದ ಹಿತದೃಷ್ಟಿಯಿಂದ 10 ಹಲವು ಮುಂಜಾಗೃತ ಕ್ರಮ ಕೈಗೊಂಡಿದ್ದಾರೆ. ಸಾರ್ವಜನಿಕರು ಸ್ವಯಂಪೂರ್ತಿಯಾಗಿ ಸ್ವಚ್ಛತೆ ಕಾಯ್ದುಕೊಳ್ಳುವ ಮೂಲಕ ಕೊರೋನಾ ಹತೋಟಿಗೆ ಸಹಕಾರ ನೀಡಬೇಕು ಎಂದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ತೊಂದರೆ ಆಗದಂತೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಪ್ರದೇಶಗಳನ್ನು ಗುರುತಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಸೂಚನೆ ನೀಡಲಾಗಿದೆ. ಇಡೀ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ಬದ್ಧವಾಗಿದೆ ಎಂದು ಮಹಾಂತೇಶ್ ಕೌಡಗಿಮಠ ತಿಳಿಸಿದರು. ರಾಜ್ಯ ಹೆದ್ದಾರಿಯ 17-20 ಕಿಲೋಮೀಟರ್ ವರೆಗೆ ಕೋಟಿ 50 ಲಕ್ಷ ರೂಪಾಯಿಗಳ ಈ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ಕೊಡಲಾಗಿದೆ. ಇದರಿಂದ ಪಕ್ಕದ ಹುಕ್ಕೇರಿ ತಾಲೂಕಿನ ಸಂಕೇಶ್ವರಕ್ಕೆ ಈ ಭಾಗದ ಜನರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರ ಜೊತೆಗೆ ಇವತ್ತು ಚಿಕ್ಕೋಡಿ ತಾಲೂಕಿನ ಶಮನೆವಾಡಿ ಗ್ರಾಮದಲ್ಲಿ ಪಾರ್ಶ್ವನಾಥ್ ಏತ ನೀರಾವರಿ ಯೋಜನೆಗೆ 60 ಲಕ್ಷ ರೂಪಾಯಿ ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡಲಾಗ್ತಾ ಇದೆ. ಇದರ ಜೊತೆಗೆ ಪ್ರವಾಹ ಪೀಡಿತ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ, ಮಂಗಸುಳಿ ಗ್ರಾಮದಲ್ಲಿ 15 ಲಕ್ಷ, ಮತ್ತೊಂದು ಮಂಗಸುಳಿ ಗ್ರಾಮದಲ್ಲಿ 20 ಲಕ್ಷ ಹಾಗೂ ಮದಭಾವಿ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿಗಳ ಯೋಜನೆಗೆ ಚಾಲನೆಯನ್ನು ಕೊಡಲಾಗಿದೆ. ನಿನ್ನೆ ದಿನ ಹುಕ್ಕೇರಿ ತಾಲೂಕಿನ ಬೆಳವಿ, ಯಾದಗೂಡ್ ಮತ್ತು 5 ಗ್ರಾಮಗಳಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳ ರಸ್ತೆ ಕಾಮಗಾರಿಗಳಿಗೆ ಸಹಿತ ಚಾಲನೆಯನ್ನು ನೀಡಲಾಗಿದೆ. ಹೀಗೆ ಜಿಲ್ಲಾ ಪಂಚಾಯತ್, ನೀರಾವರಿ ಮತ್ತು ಲೋಕೋಪಯೋಗಿ ಇಲಾಖೆಗಳಿಂದ ರಸ್ತೆ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಾಗಿದೆ. ಆದಷ್ಟು ಬೇಗ ಕಾಲಮಿತಿಯಲ್ಲಿ ಈ ಯೋಜನೆಗಳನ್ನು ಪೂರ್ತಿಗೊಳಿಸಬೇಕು ಅಂತಕ್ಕಂಥ ಆದೇಶವನ್ನು ಸಹಿತ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ನೀಡಲಾಗಿದೆ. ಕರ್ನಾಟಕ ನೀರಾವರಿ ನಿಗಮಕ್ಕೆ ಮತ್ತು ನೀರಾವರಿ ಇಲಾಖೆಗೆ ಯಾತ ನೀರಾವರಿ ಯೋಜನೆಗಳಿಗಾಗಿಯೇ ಪ್ರತ್ಯೇಕವಾಗಿ 5,000 ಕೋಟಿ ರೂಪಾಯಿಗಳನ್ನು ತೆಗೆದಿರಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ ನಾಯಕರು ನೀರಾವರಿ ಸಚಿವರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಮಹಾಲಕ್ಷ್ಮಿ ಯಾತ ನೀರಾವರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತೀವಿ, ಅದಕ್ಕೆ 350 ಕೋಟಿ ರೂಪಾಯಿಗಳನ್ನು ಮಂಜೂರಾತಿ ಮಾಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದ್ದಾರೆ. ಅಂದರೆ ಅದಕ್ಕೆ ಪ್ರತ್ಯೇಕವಾಗಿ ಯಾವ ಬಜೆಟ್ನಲ್ಲಿ ಸಹಿತ ಯಾವುದೇ ಸ್ಪೆಸಿಫಿಕ್ ಯೋಜನೆಗಳನ್ನು ಅವರು ಡಿಕ್ಲೇರ್ ಮಾಡಿಲ್ಲ. ಬಟ್ಟು ಪೆಂಡಿಂಗ್ ಇರತಕ್ಕಂಥ ಯಾತ ನೀರಾವರಿ ಯೋಜನೆಗಳಿಗೆ ಪ್ರತ್ಯೇಕವಾಗಿ 5,000 ಕೋಟಿ ರೂಪಾಯಿಗಳನ್ನು ತೆಗೆದಿರಿಸಿದ್ದಾರೆ. ಆ ಯೋಜನೆಗೆ ಮಂಜೂರಾತಿಯನ್ನು ಕೊಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದ್ದಾರೆ. ಆದಷ್ಟು ಬೇಗ ಮುಖ್ಯಮಂತ್ರಿಗಳನ್ನ ಕರೆದುಕೊಂಡು ಬಂದು ಅದಕ್ಕೆ ಶಿಲಾನ್ಯಾಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿದ್ದೀವಿ. ಸುಮಾರು 15,000 ಎಕರೆ ನೀರಾವರಿ ಆಗಲಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಈ ಕುಠಾಳಿ ಇದೇ ಅದರ ಸೆಂಟ್ರ್ ಪಾಯಿಂಟ್, ಇಲ್ಲಿಂದನೇ ಅದು ಲಿಫ್ಟ್ ಆಗಿ ಇಲ್ಲಿ ಬಂದು ಇಲ್ಲಿಂದನೇ ಗ್ರಾವಿಟೇಷನಲ್ ಮುಖಾಂತರ ನೀರು ಸರಬರಾಜು ಆಗಲಿದೆ. ಸುಮಾರು 12 ಗ್ರಾಮಗಳು ಇದರಿಂದ ಕವರ್ ಆಗ್ತವೆ. ಮತ್ತು ಇದರ ಜೊತೆಗೆ ಕಲ್ಲೋಳ್ ಬ್ಯಾರೇಜ್,
ಏನ ಹಿಂದಿನ ಶಾಸಕರು ಮಂತ್ರಿಗಳು ಮಾಡಬೇಕಾಗಿತ್ತು, ಕಲ್ಲೋಳ ಬ್ಯಾರೇಜ್ ಮಾಡ್ತೀವಿ ಅಂತೇಳಿ ಯಾರು 30 ವರ್ಷಗಳ ಹೇಳ್ತಾ ಬಂದರು, ಆ ಯೋಜನೆಗೆ ಈಗ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಡಲಿದ್ದು ಸುಮಾರು 39 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಲ್ಲೋಳ ಬ್ಯಾರೇಜ್ ನಿರ್ಮಾಣಕ್ಕೆ ಸಹಿತ ಚಾಲನೆಯನ್ನು ಕೊಡ್ತೀವಂತ ವಾಗ್ದಾನವನ್ನು ಸನ್ಮಾನ್ಯ ನೀರಾವರಿ ಸಚಿವರು ಮಾಡಿದ್ದಾರೆ. ಈ ಎರಡೂ ಯೋಜನೆಗಳಿಗೆ ಆದಷ್ಟು ಬೇಗ ಮಂಜೂರಾತಿ ಮಾಡಿ ಆ ಕಾಮಗಾರಿಗಳನ್ನು ಚಾಲನೆ ಕೊಡಲಾಗುವುದು. ಈ ಸಂದರ್ಭದಲ್ಲಿ ಬಸವಪ್ರಸಾದ್ ಜೊಲ್ಲೆ, ಎಸ್ಕೆ ಕುರುಬರ, ಬಾಬುರಾವ್ ಚೌಗ್ಲಾ, ಜಾನ್ಕರೆ, ಸುನೀಲ್ ಮೋರೆ, ಪ್ರಕಾಶ್ ಮಗ್ದುಂ, ಶರದ್ ಶಿಂದೆ, ಸುನೀಲ್ ಕಮ್ತೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.